ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಸಂಗಿ 11:1-2 ನಾವು ಓದಿಕೊಳ್ಳುವುದಾದರೆ, ನಿನ್ನ ಭಾಗವನ್ನು 7 ಮತ್ತು 8 ಮಂದಿಗೆ ಸಹ ಕೊಡು, ಏಕೆಂದರೆ ಭೂಮಿಯ ಮೇಲೆ ಯಾವ ಕೇಡು ಬರುವುದೋ ನಿನಗೆ ತಿಳಿಯದು. ಯಾವ ಕೇಡು ಬರ್ತದೋ ಈ ಭೂಮಿಯ ಮೇಲೆ ಗೊತ್ತಿಲ್ಲ ನಿನಗೆ. ಈ ಲೋಕದಲ್ಲಿ ಈ ಭೂಮಿಯ ಮೇಲೆ ಯಾವ ಕೇಡು ಬರ್ತದೋ ಗೊತ್ತಿಲ್ಲ. ಆದರೆ ನೀನು ನಿನ್ನಲ್ಲಿರ್ತಕ್ಕಂಥದ್ದನ್ನು 7 ಮಂದಿ 8 ಮಂದಿಗೆ ಕೊಡು. ಸುವಾರ್ತೆಗೆ ಯೇಸು ಕ್ರಿಸ್ತನಿಂದ ಕಲಿತದ್ದೇನಪ್ಪ ಅಂತಂದರೆ ಬಹುಮುಖ್ಯವಾದದ್ದು ಕೊಡುವಂಥದ್ದು. ಕೊಡಬೇಕು. ಅದೇ ಕಾರಣಕ್ಕೆ ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಕೊಟ್ಟರೆ ಅದ್ಭುತಗಳನ್ನು ಕಾಣುವಿರಿ. ಈ ಲೋಕದಲ್ಲಿ ಜಯಭರಿತವಾಗಿ ಜೀವಿಸಬೇಕಂತಂದರೆ, ಉಲ್ಲಾಸಭರಿತವಾಗಿ ಜೀವಿಸಬೇಕಂತಂದರೆ ನಾವು 7-8 ಮಂದಿಗೆ ನಾವು ಸಹಾಯ ಮಾಡಬೇಕು. ನಾವು ಸಹಾಯ ಮಾಡಿದಾಗ ದೇವರು ನಮಗೆ 100ರಷ್ಟು ಏರಳವಾದಂಥ ಆಶೀರ್ವಾದಗಳು ನಾವು ಇರುವ ಬಳಿಗೆ ಬರ್ತವೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಪ್ರಿಯರೇ. ಯಾಕೆಂದರೆ ದೇವರು ಅದ್ಭುತಗಳನ್ನು ಮಾಡುವಂಥವರು. ಅದ್ಭುತಗಳನ್ನು ನಮ್ಮ ಜೀವಿತಗಳಲ್ಲಿ ನಾವು ನೋಡ್ತೇವೆ. ಅದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು ಪ್ರಿಯರೇ. ಜ್ಞಾನೋಕ್ತಿಗಳು 27:1 ನಾವು ನೋಡುವುದಾದರೆ, ನಾವು ಈ ಹೊತ್ತೇ ಮಾಡಬೇಕಾದದ್ದನ್ನು ಮಾಡಬೇಕು, ನಾಳೆಗೆ ಮುಂದೂಡುವುದು ಬೇಡ, ನಾಳೆಯು ನಮ್ಮದಲ್ಲ, ನಾಳೆ ಏನಾಗುವುದೋ ನಮಗೆ ತಿಳಿಯದು. ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂತಂದರೆ, ಇಂದು ಮಾಡುವಂಥದ್ದನ್ನು ನೀನು ಹಿಂದೆ ಮಾಡು, ಆಲಸ್ಯ ಮಾಡಬೇಡ. ಯಾಕಂತಂದರೆ ಕಾಲ ನಮ್ಮ ಕೈಯಲ್ಲಿಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ದೇವರು ಅನೇಕ ಮಹತ್ತಾದಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥವರಾಗಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ದೇವಾಯಿ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡಲು ನೀವು ಕೊಟ್ಟಂತ ಮಹಾಕೃಪೆಗಾಗಿ ವಂದಿಸ್ತೇವೆ. ಎಲ್ ಶಡ್ಡಾಯಿ ಸ್ತೋತ್ರ, ಎಬಿನೇಜರ್ ಸ್ತೋತ್ರ, ಯಹೋವ ರಫಾ ಸ್ತೋತ್ರ, ಇಮ್ಮಾನ್ಯುವಲದಂತ ದೇವರೇ ಸ್ತೋತ್ರ ಸ್ವಾಮಿ. ದೇವಾ ಅಪ್ಪ, ಇಂದು ಮಾಡುವಂಥ ಕೆಲಸವನ್ನು ಇಂದೇ ಮಾಡಿ ಎಂಬುದಾಗಿ ವಾಗ್ದಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಲೈವನ್ನು ನೋಡ್ತಿರತಕ್ಕಂಥ ಮಕ್ಕಳ ಹೃದಯಗಳು ಪರಿವರ್ತಿಸು ಸ್ವಾಮಿ. ಅವರ ಹೃದಯಗಳ ಆವೇದನೆಯನ್ನು, ಅವರ ಹೃದಯಗಳ ನೋವುಗಳನ್ನು ಯೇಸು ಕ್ರಿಸ್ತನ ರಕ್ತದಿಂದ ಗುಣಮಾಡು ಸ್ವಾಮಿ. ಒಂದು ಫಲವಾದಂಥ ಒಂದು ಉಜ್ಜೀವನ ಬರುವುದಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸುಖ ಕೊಡಪ್ಪ, ಬಲ ಕೊಡಪ್ಪ, ಆರೋಗ್ಯ ಕೊಡು ಸ್ವಾಮಿ. ದೇವಾ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೀತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್. ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 7 ಲ್ಯಾಬ್ಸ್ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ, ಆಶೀರ್ವಾದಗಳನ್ನು ಹೊಂದಿಕೊಳ್ಳಿ, ನಿಮ್ಮ ಪ್ರಾರ್ಥನೆಗಳಲ್ಲಿ ನೆನಪು ಮಾಡಿಕೊಳ್ಳಿ. ನಮಸ್ಕಾರ.